ಹಳ್ಳಿಯಿಂದ ಎಲ್ಲ ಸರ್ಕಾರಿ ಹಿರಿಯ ಮತ್ತು ಕಿರಿಯ ಪ್ರೌಢಶಾಲೆ ಮಕ್ಕಳೆಲ್ಲ ಬಂದಿದ್ದಾರೆ. ಇವತ್ತು ತುಂಬ ಆನಂದದಿಂದ ಪುನೀತ್ ರಾಜ್ಕುಮಾರ್ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವ್ರ ಮೂವಿ ನೋಡ್ತಿದ್ದಾರೆ. ನಮಗೆ ಅದನ್ನು ನೋಡೋದೇ ಒಂದು ಖುಷಿ ಆಗ್ತಾ ಇದೆ. ಸರ್ವನ ಅಂದ್ರೆ ದೇವರನ್ನ ಮಕ್ಕಳ ಮುಖದಲ್ಲಿ ನೋಡ್ತಾ ಇದೀವಿ ಅನ್ನೋ ಒಂದು ಭಾವನೆ ಬರ್ತಾ ಇದೆ ನಮಗೆ. ಇವರಿಂದ ಸಾವಿರ ಜನ ಬರಕ್ಕೆ ಟ್ರೈ ಮಾಡಿದ್ದಾರೆ ಬಟ್ ಆಲ್ಮೋಸ್ಟ್ ಬಂದಿದ್ದಾರೆ ಮಕ್ಕಳು. ಇಲ್ಲಿ ಸುತ್ತ ಇರೋ ಸರ್ಕಾರಿ ಮಕ್ಕಳೆಲ್ಲ ಬಂದಿದ್ದಾರೆ ಸಂಜಯ್ ನಗರ. ವಸಂತಲಕ್ಷ್ಮಿ ಫೌಂಡೇಶನ್ ಇಂದ ಆಯೋಜನೆಗೊಳಿಸಿರೋ ಒಂದು ಕಾರ್ಯಕ್ರಮ. ಒಂದು ಸರ್ಕಾರಿ ಮಕ್ಕಳಿಗೆ ನಾವು ಖುಷಿ ನೋಡಕ್ಕೆ ಅಂತ ಮಾಡಿದ ಒಂದು ಯೋಜನೆ ಆಲೋಚನೆ ಇದು. ಪುನೀತ್ ರಾಜ್ಕುಮಾರ್ ಅವರ ಮೂವಿನ ಗಂಧದ ಗುಡಿ ಮೂವಿ ಅವ್ರದ್ದು ಏನು ಮೆಸೇಜ್ ಇದೆ, ಪ್ರಕೃತಿ ಬಗ್ಗೆ ಏನು ಕೊಟ್ಟಿದ್ದಾರೆ, ಆಮೇಲೆ ಏನೇನು ಅವ್ರದ್ದು ಪ್ರಕೃತಿ ಬಗ್ಗೆ ಆಗಿರ್ಬೋದು, ನೇಚರ್ ಬಗ್ಗೆ ಆಗಿರ್ಬೋದು, ಒಳ್ಳೆಯದ್ರ ಬಗ್ಗೆ ಆಗಿರ್ಬೋದು, ನಾಲ್ಕು ಜನಕ್ಕೆ ಒಳ್ಳೇದು ಮಾಡೋದ್ರ ಬಗ್ಗೆ ಆಗಿರ್ಬೋದು, ಏನು ಡಾಕ್ಟರ್ ರಾಜ್ಕುಮಾರ್ ಮಗ ಪುನೀತ್ ರಾಜ್ಕುಮಾರ್ ಅವರು ಹೇಳ್ಕೊಟ್ಟು ಹೋಗಿದ್ದಾರೆ, ಇದನ್ನು ನಾವು ಒಂಚೂರು ಮಕ್ಕಳಿಗೆ ಹೇಳ್ಕೊಡೋಣ, ತೋರಿಸೋಣ. ಸರ್ಕಾರಿ ಮಕ್ಕಳು ತುಂಬ ಬಡವರಲ್ಲಿ ಇರ್ತಾರೆ, ಅವರಿಗೆ ನಮ್ಮ ಕೈಲಾಗಿದ್ದು ಏನೋ ಒಂದು ಸಹಾಯ ಮಾಡೋಣ ಅನ್ನೋ ಒಂದು ಭಾವನೆಯಲ್ಲಿ ಇವತ್ತು ಮಾಡಿದ್ದೀವಿ. ತುಂಬ ಯಶಸ್ವಿಯಾಗಿ ಬಂದಿದೆ, ಖುಷಿ ಖುಷಿ ಆಗ್ತದೆ ನಮ್ಮ ತಂಡದಲ್ಲಿ ಎಲ್ರಿಗೂ. ಇದು ಏನಕ್ಕೆ ಅಂದರೆ ಕನ್ನಡ ನವೆಂಬರ್ 1ನೇ ತಾರೀಕಿಂದ ನಾವು ಕನ್ನಡ ಭಾಷೆ ಉಳಿಬೇಕು ಅಂತ ಅಂದರೆ ಸರ್ಕಾರಿ ಕನ್ನಡ ಮಾಧ್ಯಮ ಶಾಲೆಗಳೇ ಉಳಿಬೇಕು ಅನ್ನೋದು ನಮ್ಮ ಆಸೆ. ಇಲ್ಲ, ನಾವು ಕನ್ನಡ ಭಾಷೆ ಉಳಿಸೋದು ಹೆಂಗೆ ಅಂತ ಅಂದರೆ ನಾವು ಬರೀ ಕನ್ನಡ ಮಾತಾಡಿ ಅಂದರೆ ಆಗಲ್ಲ. ಇಂಥ ಪುಟ್ಪುಟಾಣಿ ಮಕ್ಕಳಿಗೆ ಬುಡದಿಂದನೇ ನಾವು ಕನ್ನಡ ಬೆಳೆಸಿದ್ರೆ, ಕನ್ನಡ ಮಾತಾಡೋದು ಹೇಳ್ಕೊಟ್ರೆ, ಮುಂದಕ್ಕೆ ಒಂದಿನ ಇವರು ಮುಂದೆ ಪ್ರಜೆಗಳು ಪೀಳಿಗೆಗಳು ಮುಂದೆ ಒಂದಿನ ಬೇರೆಯವ್ರಿಗೆ ಹೇಳ್ಕೊಟ್ಟು ಬೇರೆ ಕರುನ ಉಳಿಸ್ತಾರೆ, ಕನ್ನಡನ ಉಳಿಸ್ತಾರೆ ಅನ್ನೋದು ನಮ್ಮ ಭಾವನೆ. ಸೊ ಇವತ್ತು ಈ ಕನ್ನಡ ಮಕ್ಕಳೆಲ್ಲ ಬಂದಿರೋದು ನನಗೆ ಭಾಳ ಖುಷಿ. ನವೆಂಬರ್ 1ನೇ ತಾರೀಕಿಂದ ಸರ್ಕಾರಿ ಶಾಲೆ ಅಭಿಯಾನ ಮಾಡಿರೋದು, ಸರ್ಕಾರಿ ಶಾಲೆ ಉಳಿಯುವಿಗಾಗಿ ಜೀವಂತ ಇಡೋದಕ್ಕೋಸ್ಕರನೇ ನಾನು ಅಭಿಯಾನ ಕೈಗೊಂಡಿರೋದು. ಇಡೀ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಒಂದು 2-3 ವರ್ಷದಿಂದ 1200 ಸರ್ಕಾರಿ ಶಾಲೆಗಳು ಮುಚ್ಚಿ ಹೋಗಿದೆ. ಸೊ ಇದೇ ಥರ ಆದರೆ ಮುಂದೆ ಒಂದು 10 ವರ್ಷ ಆದಮೇಲೆ ಇರೋ 42,000 ಸರ್ಕಾರಿ ಶಾಲೆಗಳು ಕೂಡ ಮುಚ್ಚಿ ಹೋಗುತ್ತೆ. ಸೊ ಇದಕ್ಕೆ ಅವಕಾಶ ಮಾಡಿಕೊಡಬಾರ್ದು ಅಂತಂದರೆ ಇವತ್ತು ನಾವು ಸರ್ಕಾರಿ ಶಾಲೆಗಳನ್ನು ಜೀವಂತವಾಗಿ ಉಳಿಸ್ಕೊಬೇಕು, ಅದಕ್ಕೆ ಇದೆಲ್ಲ ಪ್ರಯತ್ನ. ಸರ್ಕಾರಿ ಶಾಲೆಗಳ ಬಗ್ಗೆ ಕ್ರಾಂತಿ ಅನ್ನೋದು ಒಂದು ಸಿನಿಮಾ ಬರ್ತದೆ ದರ್ಶನ್ ಸರ್. ಹೌದು, ನಾನು ಟೀಸರ್ ನೋಡಿದ್ದೀನಿ. ಸರ್ಕಾರಿ ಶಾಲೆಗಳ ಬಗ್ಗೆ ಅಂತಾನೆ ದರ್ಶನ್ ಸರ್ ಟೀಸರ್ ಒಂದು ಬಿಟ್ಟಿದ್ದಾರೆ, ಕ್ರಾಂತಿ ಅಂತ. ಅದು ನಾನು ಫಾಲೋ ಮಾಡ್ತಾ ಇದ್ದೀನಿ, ತುಂಬ ವೇಟಿಂಗ್ ಅಲ್ಲಿ ಇದ್ದೀನಿ ಯಾವಾಗ ಬರುತ್ತೆ ಅಂತ. ಸೊ ಅವರು ಕೂಡ ಆದಷ್ಟು ಸರ್ಕಾರಿ ಶಾಲೆ ಉಳಿಬೇಕು ಅಂತ ಒಂದೇನೋ ಒಂದು ಮೆಸೇಜ್ ಕೊಟ್ಟಿದ್ದಾರೆ. ನಾವು ಅದ್ರ ಸರ್ಗೆ ನಾವು ಸಪೋರ್ಟ್ ಮಾಡಿ ಅವ್ರ ಜೊತೆ ನಾವು ಕೈ ಜೋಡಿಸ್ಕೊಂಡು ಕನ್ನಡ ಶಾಲೆ ಉಳಿವಿಗಾಗಿ ಏನಾದರೂ ಒಂದು ಕೆಲಸ ಮಾಡಬೇಕು. ಮಂಡಲ ಮಧ್ಯದಲ್ಲಿ ಮೆರೆವಾ ಕನ್ನಡ ದೇಶದಲ್ಲಿ ಒಳಗೋ ಕಹಳೆ. ಸರ್ಕಾರಿ ಶಾಲೆ ಕನ್ನಡ ಬಗ್ಗೆ, ಕನ್ನಡ ಭಾಷೆ ಉಳಿಸೋಕ್ಕೆ, ಆಮೇಲೆ ಶಾಲೆ ಉಳಿಸೋಕ್ಕೆ, ಜೀವಂತವಾಗಿಡಕ್ಕೆ ಯಾರ್ಯಾರು ಯಾವ ತಂಡ, ಕನ್ನಡ ಪರ ಸಂಘಟನೆಗಳಾಗಿರ್ಬೋದು, ಕನ್ನಡ ಪರ ಹೋರಾಟರಿರ್ಬೋದು, ನನ್ನ ಸಿನಿಮಾ ರಂಗದರಿರ್ಬೋದು, ಪಬ್ಲಿಕ್ ಇರ್ಬೋದು, ಯಾರೇ ಕನ್ನಡದ ಪರ ನಿಂತ್ರೂ ನಾನು ಇರ್ತೀನಿ. ಪೂಜಾ ರಮೇಶ್ ಅದು ಸಪೋರ್ಟ್ ಮಾಡ್ತಾರೆ. ಈ ಮಕ್ಕಳು, ನಾನು ಅದೇ ಹೇಳದ್ನಲ್ಲ, ಪುನೀತ್ ಸರ್ ನೋಡೋಕ್ಕೆ ನಾವು ಈ ಮಕ್ಕಳು ಕಣ್ಣಲ್ಲಿ ನೋಡ್ತಾ ಇದ್ದೀವಿ. ನೋಡಿ, ದೇವ್ರನ್ನ ನಾವು ದೇವ್ರ ಕಣ್ಣಲ್ಲೇ ನೋಡ್ತಾ ಇದ್ದೀವಿ. ಅವ್ರ ಮುಖದಲ್ಲಿರೋ ಆನಂದ, ಅವ್ರಿಗಿರೋದ ಖುಷಿ, ಇವರು ಒಂದು ಮೆಸೇಜ್ ಕಲ್ತರು ಅಂತ ಅಂದರೆ ನಾವೇನೋ ಒಂದು ಸಾರ್ಥಕತೆ ಆಯಿತು. ಒಂದು ಮಕ್ಕಳು ಒಂದು ಒಳ್ಳೇದು ಕಲ್ತರು ಅಂದರೆ, ನೇಚರಿಗೆ ಒಂದು ಪೇಪರ್ ಹಾಕೋದಾಗಲಿ, ಒಂದು ಪ್ಲಾಸ್ಟಿಕ್ ಹಾಕೋದಾಗಲಿ, ಹಾಕ್ಬಾರ್ದು ಅಂತ ಅವ್ರ ಮನಸ್ಸಿಗೆ ಬಂತು ಅಂದರೆ, ಅವತ್ತು ನಾವೇನೋ ಒಂದು ಸಾರ್ಥಕತೆ ಮಾಡಿದ್ದೀವಿ, ಮಕ್ಕಳಿಗೆ ಏನೋ ಒಂದು ಫೀಡ್ ಮಾಡಿದ್ದೀವಿ, ಹೇಳ್ಕೊಟ್ಟಿದ್ದೀವಿ ಅನ್ನೋ ಒಂದು ಸಾರ್ಥಕತೆ ಫೀಲ್ ಆಗ. ಸಂಜಯ್ ನಗರ ಸರ್ಕಾರಿ ಶಾಲೆಗಳನ್ನೆಲ್ಲ ಟಚ್ ಮಾಡಿದ್ದೀವಿ. ಇವತ್ತು ಗಂಧದ ಗುಡಿ ಲಾಸ್ಟ್ ಡೇ ಆಗಿರೋದ್ರಿಂದ ಇದು ಲಾಸ್ಟ್ ಪ್ರಯತ್ನ ಮಾಡಿದ್ದೀವಿ. ಮುಂದೆ ನೋಡೋಣ, ಇದೇ ಥರ ಒಳ್ಳೆಯ ಮೂವಿಗಳು ಬಂದು ಮಕ್ಕಳಿಗೆ ಹತ್ತಿರ ಆಗೋಂಥ ಚಿತ್ರಗಳು ಬಂದರೆ ಡೆಫಿನೆಟಾಗಿ ನಾನು ಇಲ್ಲಿ ನನ್ನ ಭಾಗದಲ್ಲಿರೋ ಸಂಜಯ್ ನಗರ ಎಲ್ಲ ಮಕ್ಕಳಿಗೂ ಇದು ಮಾಡ್ತೀನಿ. ಹೌದು,
ಅಂದ್ಕೊಂಡಿದ್ದೀವಿ. ಕ್ರಾಂತಿ ಚಿತ್ರಕ್ಕೆ ಆ್ಯಕ್ಚುಲಿ ಪರ್ಸ್ನಲ್ ಆಗಿ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ದರ್ಶನ್ ಸರ್ದು ಯಾವಾಗ ಬರುತ್ತೆ ಅಂತ. ನಾನು ಒಬ್ಬಳು ಅಭಿಮಾನಿಯಾಗಿ ದರ್ಶನ್ ಸರ್ ಅಭಿಮಾನಿಯಾಗಿ ವೆಯ್ಟ್ ಮಾಡ್ತಾ ಇದ್ದೀನಿ. ಬಂದಾಗ ನಾನು ಎಲ್ಲ ಮಕ್ಕಳನ್ನು ಇದೇ ಥರ ಅರೇಂಜ್ ಮಾಡ್ಕೊಂಡು ಕರ್ಕೊಂಡು ಬರೋ ಪ್ರಯತ್ನ ಮಾಡ್ತೀನಿ. ನನ್ನ ಸಂಘ ವಸಂತಲಕ್ಷ್ಮಿ ಫೌಂಡೇಶನ್ ವತಿಯಿಂದ ಇವತ್ತು ಎಲ್ಲರೂ ತುಂಬ ಹಾರ್ಡ್ ವರ್ಕ್ ಮಾಡಿ ಇವತ್ತು ಅರೇಂಜ್ ಮಾಡಿದ್ದಾರೆ. ಎಲ್ರಿಗೂ ನಾನು ಮನಸ್ಫೂರ್ತಿ ಧನ್ಯವಾದ ತಿಳಿಸ್ತೀನಿ. ಹಾಗೆ ಇನ್ನೂ ನಾನು ಮತ್ತೆ ಮತ್ತೆ ಪದೇ ಪದೇ ಹೇಳ್ತಾ ಇದ್ದೀನಿ, ಕನ್ನಡ ಉಳಿಬೇಕು ಅಂತ ಅಂದರೆ ಕನ್ನಡ ಭಾಷೆ ಉಳಿಬೇಕು ಅಂತ ಅಂದರೆ ಕನ್ನಡ ಮಾಧ್ಯಮ ಅಂದರೆ ಸರ್ಕಾರಿ ಮಾಧ್ಯಮ ಕನ್ನಡ ಶಾಲೆಗಳು ಉಳಿಬೇಕು. ಇದು ನಾನು ಮನಸ್ಸಿಂದ ಹೇಳ್ತಾ ಇದ್ದೀನಿ. ಎಲ್ಲರೂ ಇದ್ರ ಬಗ್ಗೆ ಆಲೋಚನೆ ಮಾಡಿದ್ರಿ, ಒಂದೊಂದು ಹೆಜ್ಜೆ ಇಟ್ಟು ಹೊರಗಡೆ ಬನ್ನಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.